ಕೈತಾ ಭೂಮಿಯ ಚೊಚ್ಚಲ ಮಗ ಕರಮುಗಿ. ಹಾಯ್ ಹಲೋ ನಮಸ್ತೆ. ಇವತ್ತು 31 ಆಗಸ್ಟ್ 2020. ಇವತ್ತು ನಾನು ಮಾಡಿರೋ ಕೆಲಸ ಹೀಗಿದೆ ನೋಡಿ ನೋಡಿ ಸ್ನೇಹಿತರೆ. ಅಲ್ಲೆಲ್ಲ ಏನದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಸೊ ಈ ಜಾಗದಲ್ಲೆಲ್ಲ ಏನು ಹಾಕಿರಲಿಲ್ಲ, ಹಾಗಾಗಿ ನಾನು ಇದನ್ನು ಸದ್ಯಕ್ಕೆ ಕ್ಲೀನ್ ಮಾಡಿದ್ದೇನೆ. ಸೊ ಆ ಹುಲ್ಲು ನೀವು ಇಲ್ಲಿ ಕಾಣ್ಬೋದು. ಇದನ್ನು ಈ ಪ್ರತಿಯೊಂದು ಹುಲ್ಲನ್ನ ನಾವು ಯಾವುದೇ ರೀತಿಯಲ್ಲಾದರೂ ಕೂಡ ನಾವು ಸುಡೋದಿಲ್ಲ, ಬದಲಾಗಿ ಇದನ್ನು ಹೀಗೆ ಒಂದು ಮರದ ಬುಡಕ್ಕೆ ಹಾಕಿ ಕುಳಿಯಕ್ಕೆ ಬಿಡ್ತೀವಿ. ನಮ್ಮ ಹತ್ರ ಇನ್ನೂ ಹಸು ಇಲ್ಲ, ಹಸು ತಗೊಳ್ಬೇಕು. ಬಟ್ ಆದರೆ ನೋಡ್ತಾ ಇದ್ದೀವಿ, ಒಳ್ಳೆಯ ಹಸು ಒಳ್ಳೆ ರೇಟಿಗೆ ಸಿಕ್ಕಿದ್ರೆ ಒಂದು ಹಾಲು ಕರಿಯೋ ಹಸು ತಗೊಂಡೇ ತಗೊತೀವಿ. ಆಮೇಲೆ ಒಂದು ಗಂಡಸೂ ಕೂಡ ತಗೊಂಡೇ ತಗೊಳ್ತೀವಿ. ಸೊ ಈ ಪ್ಲಾಟಲ್ಲಿ ನಾವು ಇನ್ನು ವಿವಿಧವಾದ ಸೊಪ್ಪನ್ನು ಬೆಳೆಯಲಿದ್ದೇವೆ. ನಮ್ಮ ದಿನನಿತ್ಯದ ಆಹಾರಿಗೆ ಸೊಪ್ಪು ಬೇಕು ಸ್ನೇಹಿತರೆ, ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಮತ್ತು ನಿಮಗೆಲ್ಲ ಗೊತ್ತಲ್ಲ, ಕರೆಕ್ಟಾಗಿ ಡೈಜೆಷನ್ ಆಗೋದಕ್ಕೆ ಕೂಡ ಸೊಪ್ಪು ಬರುತ್ತೆ. ಸೊ ಇಲ್ಲಿ ಐ ವಾಂಟ್ ಟು ಗ್ರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಪ್ಪುಸ್. ಓಕೆ ಫೈನ್, ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು, ಮಾಡ್ತೀನಿ ಈಗ. ನೋಡಿ ಸ್ನೇಹಿತರೆ, ಒಂದು ಒಳ್ಳೆ ಟ್ರಿಕ್ ಹೇಳ್ತೀನಿ. ನಿನ್ನೆ ಸರಿಯಾಗಿ ಮಳೆ ಬಂತ, ಮಳೆ ಬಂದಿದ್ದಕ್ಕೆ ಇದು ಏನಾದರೂ ಮಳೆ ಬಂದಿಲ್ಲದಲ್ಲೇ ಕೀಳಕ್ಕೆ ಹೋಗಿದ್ರೆ ನಿಮಗೆ ಸ್ವಲ್ಪ ಸ್ಟ್ರೈನ್ ಆಗೋದು. ಇದೇನು ಸ್ಟ್ರೈನೇ ಇಲ್ಲ, ನೀವು ಸುಮ್ಮನೆ ಹಿಂಗಂದ್ರೆ ಹಿಂಗೆ ಬದಾಯಿತು. ಈ ಮಣ್ಣು ಹಿಂಗೆ ಕೆಳಗಡೆ ಕೊಡುವ್ರಿ ಆಯ್ತಾ. ಎಷ್ಟು ಈಸಿ ಅಂದರೆ ಮಳೆ ಬಂದಿದ್ದಾದ್ಮೇಲೆ ನೀವು ಏನಾದರೂ ನಿಮಗೆ ಬೇಡವಾದ ಗಿಡ ಕೀಳಕ್ಕೆ ವೆರಿ ಈಸಿ ನೋಡಿ, ಎಷ್ಟು ಸುಲಭವಾಗಿ ನಾನು ತೆಗಿತಾ ಇದ್ದೀನಿ. ಎಲ್ಲ ಆದ್ಮೇಲೆ ಈ ಥರ ಸ್ವಲ್ಪ ಎಲ್ಲ ಮಣ್ಣೆಲ್ಲ ನೀಟಾಗಿ ಇಲ್ಲೇ ಕೊಡೋರಿ. ಅದಾದ್ಮೇಲೆ ನೋಡಿ ಇಷ್ಟೊಂದು ಸೊಪ್ಪನ್ನು ಇಲ್ಲಿ ಹಾಕಿದ್ದೀನಿ. ಇದು ಹಸಿರೆಲೆ. ಸೊ ಇದನ್ನು ನಾವು ಒಂದು ಮರದ ಕೆಳಗಡೆ ಆಗಿ ಅದನ್ನು ಹಾಗೆ ಕೊಳೆಯೋದಕ್ಕೆ ಬಿಡ್ತೀವಿ. ಮತ್ತೆ ಸ್ವಲ್ಪ ಈಗ 1 kg ಎರೆಹುಳು ತರಬೇಕು, ತಂದ್ಬಿಟ್ಟು ಅದಕ್ಕೆ ಹಾಕ್ತೀವಿ. ಫ್ರೆಂಡ್ಸ್, ಸೂಕ್ಷ್ಮವಾಗಿ ನೀವು ಗಮನಿಸಬಹುದು, ಇದು ಕೊರ್ಜಿ ಸೊಪ್ಪು. ನೀಟಾಗಿ ಕಾಣ್ತಾ ಇಲ್ವಾ? ಓಕೆ, ಎಲೆ ತೋರಿಸ್ತೀನಿ. ಸುಂದರವಾದ ಅಣ್ಣೆ ಸೊಪ್ಪು ನೋಡಿ. ಸೊಪ್ಪುಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮಾರು ಏನಿಲ್ಲ ಅಂದರೂ ಒಂದು 10-15 ಸೊಪ್ಪುಗಳಿದ್ದಾವೆ, ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈಗ ಸ್ವಲ್ಪ ಕೆತ್ತಿದ್ದಾದ್ಮೇಲೆ ಇವು ಸ್ವಲ್ಪ ಸ್ವಲ್ಪ ಸಣ್ಣ ಹುಲ್ಲಿರ್ತಾವಲ್ಲ, ಇವನ್ನೆಲ್ಲ ಚೆನ್ನಾಗಿ ಹಾಕೊಳ್ಳಿ. ಮತ್ತು ಮಣ್ಣನ್ನು ಇಲ್ಲೇ ಬಿಡಬೇಕು ನೀವು. ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಮೇಕ್ ಎ ಪ್ಲಾಟ್. ಓಕೆ,
ನೀವು ಹೊಸ ಪ್ಲಾಟ್ನ ಏನಕ್ಕಾದರೂ ಹಾಕ್ಬೇಕಂದ್ರೆ ಈ ರೀತಿ ಮಾಡಬೇಕು. ಫುಲ್ಲು ಮಣ್ಣು ಜಾಸ್ತಿ ಅಗಲನೂ ಕೆತ್ತಬಾರ್ದು. ಮೇಲ್ಮೇಲೆ ಎಲ್ಲ ನೀಟಾಗಿ ಕೆತ್ತಿ ಮಣ್ಣನ್ನು ನೀಟಾಗಿ ಹಿಂಗೆ ಬಿಡಿಸಿ ಆಮೇಲೆ ಈ ಒಂದು ಬೇರೆ ಹುಲ್ಲೆಲ್ಲ ಇದೆಯಲ್ಲ ಈ ಹುಲ್ಲನ್ನ ತೆಗಿಬೇಕಾಗುತ್ತೆ. ಸಿ ಇಟ್ಸ್ ವೆರಿ ನೈಸ್, ಯು ಹ್ಯಾವ್ ಟು ಫೀಲ್ ಇಟ್. ನೋಡಿ ಸ್ಮೆಲ್ ಮಾಡಬೇಕು. ವಾವ್ ವಾವ್ ಸೂಪರ್. ಮಣ್ಣನ್ನು ಸ್ಮೆಲ್ ಮಾಡಬೇಕು, ಮುಟ್ಟಬೇಕು, ತೇವಾಂಶ ಇದೆ. ಮಳೆ ಬಂದಿದೆಯಲ್ಲ ಹಾಗಾಗಿ ತೇವಾಂಶ ಇದೆ. ಸ್ನೇಹಿತರೆ, ನಾನು ನಿಮಗೆ ಇವಾಗ ತೋರಿಸ್ತಾ ಇರೋ ಒಂದು ಗೆಡ್ಡೆ ಸೇಮ್ ಈರುಳ್ಳಿ ಥರ ಇರುತ್ತೆ, ಆದರೆ ಅದು ಈರುಳ್ಳಿ ಅಲ್ಲ, ತುಂಬ ವಿಷಕಾರಿ. ಆ ಗೆಡ್ಡೆನ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ ಗೆಳೆಯರೆ. ನಾವು ಇಲ್ಲೇ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿದಂಥದ್ದು. ಇದು ನಿಮಗೆ ಈರುಳ್ಳಿ ಥರ ಕಾಣುತ್ತೆ, ಆದರೆ ಇದು ಈರುಳ್ಳಿ ಅಲ್ಲ, ಇದು ಪಾಂಡೂರ್ ಗೆಡ್ಡೆ ಅಂತೇಳಿ ಕರೀತಾರೆ. ನೋಡ್ತಾ ಇದ್ದೀರಾ? ಯಸ್, ದಿಸ್ ಈಸ್ ನಾಟ್ ಆನಿಯನ್, ದಿಸ್ ಈಸ್ ಕಾಲ್ಡ್ ಪಾಂಡೂರ್ ಗೆಡ್ಡೆ ಇನ್ ಕನ್ನಡ. ಇಫ್ ಯು ನೋ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪಾಂಡೂರ್ ಗೆಡ್ಡೆ ಇನ್ ಇಂಗ್ಲೀಷ್, ಕಮೆಂಟ್ ಬಿಲೋ. ಥ್ಯಾಂಕ್ ಯು. ಇದು ಪಾಯ್ಸನಸ್, ಯಾರು ಇದನ್ನು ತಿನ್ನಕ್ಕೆ ಹೋಗ್ಬಾರ್ದು. ಫ್ರೆಂಡ್ಸ್, ನಾವೀಗ ಈ ರೀತಿ ಮೂರು ಪ್ಲಾಟನ್ನು ಹೀಗೆ ಮಾಡಿದ್ದೇವೆ, 3x3x4 ಹಂಗೆ. ಈ ಮೂರು ಪ್ಲಾಟಲ್ಲಿ ನಾವೀಗ ವಿವಿಧವಾದ ಸೊಪ್ಪನ್ನು ಬೆಳೆಯಲಿದ್ದೇವೆ. ಮತ್ತು ಇಲ್ಲೇನು ಸ್ವಲ್ಪ ಸ್ವಲ್ಪ ಬದ ಹಾಕಿದ್ದೀವಲ್ಲ ಸುತ್ತ ಮಧ್ಯದಲ್ಲೆಲ್ಲ, ಇಲ್ಲೆಲ್ಲ ನಾವು ಮೂಲಂಗಿ ಹಾಕಲಿದ್ದೇವೆ.